ರಾಮಪ್ಪಗೆ ಫೈನಲ್ ಆಯ್ತಾ ಹರಿಹರ ಕಾಂಗ್ರೆಸ್ ಟಿಕೆಟ್ ಮೊದಲ ಪಟ್ಟಿಯಲ್ಲಿ ಮಿಸ್ ಆಗಿದ್ದಕ್ಕೆ ಶಾಸಕರಿಗೆ ಟಿಕೆಟ್ ಹೇಗಿದೆ ಹರಿಹರ ವಿಧಾನಸಭಾ ಕ್ಷೇತ್ರದ ರಣಕಣ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕರ್ನಾಟಕ ಟಿವಿಗೆ ಸ್ವಾಗತ ಮೀಶ್ರ ನಮಸ್ಕಾರ ದಾವಣಗೆರೆ ಜಿಲ್ಲೆಯ ಹರಿಹರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ರಾಮಪ್ಪ ಪ್ರೆಸೆಂಟ್ ಎಮ್ ಎಲ್ ಎ ಇದ್ದರು ಆದರೆ ಮೊದಲ ಪಟ್ಟಿ ಬಿಡುಗಡೆ ಆದಾಗ ರಾಮಪ್ಪ ಅವರ ಹೆಸರನ್ನು ಬಿಡುಗಡೆ ಮಾಡಿರಲಿಲ್ಲ ಮೊದಲ ಪಟ್ಟಿಯಲ್ಲಿ ರಾಮಪ್ಪ ಹೆಸರು ಇರಲಿಲ್ಲ ಒಂದು ರೀತಿ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಗೊಂದಲಕ್ಕೆ ಕಾರಣ ಆಗಿತ್ತು ಯಾಕೆ ರಾಮಪ್ಪ ಅವರ ಹೆಸರನ್ನು ಕೈ ಬಿಟ್ಟಿದ್ದಾರೆ ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದಾಗ ಒಂದು ರೀತಿ ಅಲ್ಲಿ ಬೆಂಬಲಿಗರಲ್ಲಿ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಗೊಂದಲದ ವಾತಾವರಣ ಆಯಿತು ಓ ರಾಮಪ್ಪಗೆ ಟಿಕೆಟ್ ಕೊಡಲ್ವಾ ಅಂತ ಅದಾದ ನಂತರ ಡಿ ಕೆ ಶಿವಕುಮಾರ್ ಮಾತನಾಡಿದರು ಲಿಸ್ಟಲ್ಲಿ ಒಂದು ಎಡೌಟ್ ಆಗಿಬಿಟ್ಟಿದೆ ಸರಿ ಮಾಡ್ತೀವಿ ಅಂತ ಸೊ ಅದು ಏನಪ್ಪ ಹೇಳೋಟು ಅಂದರೆ ರಾಮಪ್ಪ ಅವರಿಗೆ ಟಿಕೆಟ್ ಕೊಡ್ತಾರೆ ತಪ್ಪಿಸಲ್ಲ ಎರಡನೇ ಲಿಸ್ಟಲ್ಲಿ ಅವರು ಟಿಕೆಟ್ ಅವರ ಹೆಸರು ಬರುತ್ತೆ ಅನ್ನೋದನ್ನು ಈಗ ಭಯ ಏನು ಕನ್ಫರ್ಮ್ ಆಗಿದೆ ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿ ಸಭೆ ಏನಿತ್ತು ಆ ಸಭೆಯಲ್ಲಿ ಫೈನಲ್ ಆಗಿದೆ ರಾಮಪ್ಪ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಕೆಲವೊಂದಿಷ್ಟು ನಾಲ್ಕೈದು ಜನ ಆಕಾಂಕ್ಷಿಗಳಿದ್ದರು ಅರ್ಜಿಯನ್ನು ಕೂಡ ಹಾಕಿದರು ಹರಿಯರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಕಾಂಕ್ಷಿಗಳಾಗಿ ನಾಲ್ಕೈದು ಜನ ಅರ್ಜಿಯನ್ನು ಹಾಕಿದರು ಆದರೆ ಕೊನೆಗೆ ರಾಮಪ್ಪ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೈಕಮಾಂಡ್ ಈಗ ಫೈನಲ್ ಮಾಡಿದೆ ಸೊ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಇರ್ತಕ್ಕಂಥ ಕ್ಷೇತ್ರ ಹರಿಹರ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಯಿಂದ ಬಿ ಪಿ ಹರೀಶ್ ಜೆ ಡಿ ಎಸ್ನಿಂದ ಶಿವಶಂಕರ್ ಕಾಂಗ್ರೆಸ್ ರಾಮಪ್ಪ ತ್ರಿಕೋನ ಸ್ಪರ್ಧೆ ಜೆಡಿಎಸ್ ಇಂದ ಮಾತ್ರ ಅಧಿಕೃತ ಘೋಷಣೆ ಆಗಿದೆ ಹೌದು ಕಾಂಗ್ರೆಸ್ ಹಾಗೆ ಬಿಜೆಪಿ ಅಧಿಕೃತ ಘೋಷಣೆ ಆಗಬೇಕು ಕಾಂಗ್ರೆಸ್ ಅಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಅದಕ್ಕೆ ಅಲ್ಲಿ ನೋಡಿದ್ರೆ ತಾಕತ್ತಿಗಿರ ಒಂದಷ್ಟು ಕ್ಯಾಂಡಿಡೇಟ್ ಗಳಿದ್ದಾರೆ ಹಾಕ್ಬೇಕು ಆಮ್ ಆದ್ಮಿ ಪಾರ್ಟಿಯಿಂದ ಒಬ್ರು ಕೆ ಆರ್ ಎಸ್ ಪಾರ್ಟಿಯಿಂದ ಒಬ್ರು ರೆಡ್ಡಿ ಪಾರ್ಟಿಯಿಂದ ಒಬ್ರು ಹಾಕಾರೆ ಚೆನ್ನಾಗಿ ಯಾಕಂದ್ರೆ ಸೀರಿಯಸ್ಲಿ ನಾನು ಹೇಳ್ತೀನಿ ಜಾಸ್ತಿ ಜನ ಇರ್ಬೇಕು ನನ್ನ ನಾನು ಜನಸೇವೆ ಮಾಡುವ ಆಕಾಂಕ್ಷೆಯನ್ನ ನಾನು ಜನಸೇವೆ ಮಾಡುವ ಆಸೆಯನ್ನ ಯಾವ್ದ ಒಂದ್ ಪಕ್ಷದ ಬಿ ಫಾರ್ಮ್ ನಿರ್ಧಾರ ಮಾಡಬೇಕು ಹ್ಮ್ ವ್ಯಕ್ತಿಗ ಮಾಡ್ಬೇಕು ಜನ ಅದನ್ನ ಜನ ಬೆಂಬಲ ಇದೆ ಅನ್ನೋದಾದ್ರೆ ಸಿಂಬಲ್ ಈ ಪ್ರಾಮಾಣಿಕವಾಗಿ ನಾನು ಜನಸೇವೆ ಮಾಡ್ತೀನಿ ನಾನು ಜನರ ಸೇವೆ ನಿಂತಿದ್ದೀನಿ ಅಂತ ಅನ್ನೋದಾದ್ರೆ ಜನ ಅದನ್ನ ಒಪ್ಕೋತಾರೆ ಅನ್ನೋದಾದ್ರೆ ಹೋಗ್ಬೇಕು ಬಟ್ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡೋದಕ್ಕೂ ಒಂದು ಪಕ್ಷದ ಚಿಹ್ನೆ ಸ್ಪರ್ಧೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸಗಳು ಜಾಸ್ತಿ ಆಗ್ತವೆ ಅದನ್ನ ಬೆಳಿಬೇಕು ವ್ಯಕ್ತಿಗಳು ವ್ಯಕ್ತಿತ್ವ ಅದನ್ನ ಮೀರ್ ಬೆಳೆಸ್ಕೋಬೇಕು ರಾಜಕಾರಣ ಅಂದ್ರೆ ಅದು ಹ್ಮ್ ಯಾವ್ದು ಪುಡ್ಗೋಸಿ ಒಂದ್ ಪಕ್ಷ ನಿಂತ್ಕೊಂಡು ನನ್ಗೆ ಇದೇ ಪಾರ್ಟಿ ಬೇಕು ಇದೇ ಪಾರ್ಟಿ ಬೇಕು ಅಂತ ನಿಂತ್ಕೊಳ್ಳೋದಕ್ಕಿಂತ ಜನ ಸೇವೆ ಮಾಡ್ರೆ ಜನ ಅದನ್ ಮೀರ್ ಓಟ್ ಹಾಕ್ತಾರೆ ಹೋಗ್ತಾರೆ ಆ ತರ ಕೆಲಸ ಮಾಡತರ ಮೆಚ್ಚು ತರ ಇರಬೇಕು ಹ್ಮ್ ಹೌದೌದು ಅನ್ಬೇಕು ಜನ ಏ ಇವ್ನ ನಮ್ ನಾಯಕ ಆಗ್ಬೇಕು ಅಂತ ಒಂದು ಫಸ್ಟ್ ಒಂದು ಅವಕಾಶ ಕೊಡ್ಬೇಕಾನೆ ಯಾರೋ ಒಬ್ರು ಆಗ್ಬೇಕು ಬೇಡ ನಾನು ನಿಮ್ಗೆ ನಿಜವಾಗಿಯೂ ಆಗ್ಬೇಕು ಜನರ ಮನವನ್ನ ಗೆಲ್ಲಿ ಹೈಕಮಾಂಡ್ ಮನ ಅಲ್ಲ ಕಾಸು ಕೊಟ್ರೆ ಕೆಲವು ಟಿಕೆಟ್ ಕೊಡ್ತಾರೆ ಹ್ಮ್ ಜನರ ಮನಸ್ಸನ್ನ ಗೆಲ್ಬೇಕ ಹೈಕಮಾಂಡ್ ಗೆಲ್ಬೇಕು ಹೈಕಮಾಂಡ್ ಗೆಲ್ಬೇಕು ಇವಾಗ ಹ್ಮ್ ಸಮಸ್ಯೆ ಹರಿಹರದಲ್ಲಿ ಸದ್ಯಕ್ಕೆ ರಾಮಪ್ಪ ಅವರಿಗೆ ಟಿಕೆಟ್ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ನಲ್ಲಿ ಬಿಜೆಪಿ ನೋಡ್ಬೇಕು ಹರೀಶ್ ಅವರು ಇದರ ಮಾಜಿ ಎಮ್ ಎಲ್ ಟಿಕೆಟ್ ಸಿಗುತ್ತೆ ಪಿ ಹರೀಶ್ ಕಾಯ್ತಿದ್ದಾರೆ ಜೆಡಿಎಸ್ ಅನೌನ್ಸ್ ಆಗ್ಬಿಟ್ಟಿದೆ ತ್ರಿಕೋನ ಸ್ಪರ್ಧೆ ಆಗ್ತದೆ ದೊಡ್ಡ ಮಟ್ಟದ ಫೈಟ್ ಆಗ್ತಿದೆ ಈಗ ತ್ರಿಕೋನ ಸ್ಪರ್ಧೆ ಇದೆ ಯಾರಲ್ಲಿ ಟಿಕೆಟ್ ಮಿಸ್ ಆದ್ರೂ ಬಂಡಿದ್ರೆ ಇನ್ನೊಂದೇನೋ ಆಗ್ಬೋ ಆಗಬಹುದು ಹ್ಮ್ ಆಗ್ಬಹುದು ಈವೆನ್ ಶೂ ಎತ್ ಕಡ್ತಾ ಇದೀರ ಅನ್ ಕಬಡ್ಡಿ ಅವ್ರ ರಾಜಕೀಯ ಭವಿಷ್ಯಕ್ಕೆ ಒಂದಷ್ಟು ಜನ ದಾರಿ ಅಲ್ಲಿ ಅಂತ ಹೇಳಿ ಟೈಮ್ ಎಲ್ಲ ನೆಕ್ಸ್ಟ್ ಟೈಮ್ ಸಿಗ್ಬೋದ ಅಂತ ಇರ್ಬೋದಪ್ಪ ಬೇಗ ಹೋಗ್ಬೋದಪ್ಪ ಒಂದ್ ಪಾರ್ಟಿಯಿಂದ ಸಿಕ್ಕಿದ್ರೆ ಅಂತ ಚಾನ್ಸ್ ಐದು ವರ್ಷ ಹಾಳಾಗ್ ಹೋಗುತ್ತಲ್ಲ ಐದು ವರ್ಷ ವೇಸ್ಟ್ ಆಗುತ್ತೆ ಹಾಗೆ ಅವ್ರ ಹಣೆ ಬರ ಚೆನ್ನಾಗಿತ್ತು ಅಂದ್ರೆ ಜನ ಸಪೋರ್ಟ್ ಮಾಡೋದು ಯಾಕೆ ನಿಲ್ಸ್ಬೇಕು ಅಭ್ಯರ್ಥಿಗಳು ಯಾರು ಅಭ್ಯರ್ಥಿಗಳು ಯಾರ ಅಂತ ಅನ್ಕೊಂಡಿ ಅವ್ರ ನಿರ್ಧಾರ ಮಾಡ್ತಾರೆ ಸದ್ಯಕ್ಕೆ ಅಂತ ತ್ರಿಕೋನ ಫೈಟ್ ಕಾಣಿಸ್ತಾ ಇದೆ ಇನ್ ಯಾರಾದ್ರೂ ರೆಬೆಲ್ ಆಗೋದ್ರೆ ಚೆದುಕೋಣ ಆಗ್ಬಹುದು ಅಷ್ಟು ದೊಡ್ಡ ಜನಸೇವಕ ಸೇವಕ ಲೀಡರ್ ಇದಾನ ಅಂದ್ರೆ ನೋಡೋಣ ನಿಮ್ ಪ್ರಕಾರ ಹರಿಹರ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಶಾಸಕರಾಗಬೇಕು ಸೊ ನೀವು ಹರಿಹರ ಕ್ಷೇತ್ರದ ಮತದಾರ ಆಗಿದ್ರೆ ಕಮೆಂಟ್ ಮಾಡಿ ಜೊತೆಗೆ ಯಾರು ನೆಕ್ಸ್ಟ್ ಸಿ ಎಂ ಆಗ್ಬೇಕು ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಕಳಕಳಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರಿಗೆ ಗೋಟ್ ಹಾಕ್ಬೇಡಿ ಅಸಮರ್ಥರನ್ನ ಆಯ್ಕೆ ಮಾಡಬೇಡಿ ಸಮರ್ಥರನ್ನ ಆಯ್ಕೆ ಮಾಡಿ ನಿಮ್ಮ ಕ್ಷೇತ್ರವನ್ನ ಎರಡು ಲಕ್ಷ ಮತದಾರರನ್ನ ಮೂರು ಲಕ್ಷ ಅಲ್ಲಿ ಯಾರು ಜನ ಇರ್ತಾರಲ್ಲ ಆ ಕ್ಷೇತ್ರದ ಜನ ಮತದಾರ ಎರಡು ಲಕ್ಷ ಎರಡು ಚಿಲ್ಲರೆ ಹೌದು ಎಲ್ಲರನ್ನೂ ನೋಡಿಕೊಳ್ಳುವಂತ ಎಲ್ಲರಿಗೂ ಒಳ್ಳೇದ್ ಮಾಡುವಂತವ್ರನ್ನ ಆಯ್ಕೆ ಮಾಡಿ ಜನ ನಾಯಕರನ್ನ ಆಯ್ಕೆ ಮಾಡಿ ಹ್ಮ್ ಐದು ಕೋಟಿ ಹದ್ ಲಕ್ಷ ವೋಟರ್ಸ್ ಜನಸಂಖ್ಯೆ ಜಾಸ್ತಿ ಇದೆ ನಮ್ದು ಮಕ್ಕಳು ಮರಿಯಲ್ಲ ಅವಲ್ಲೋಟಿ ಲಕ್ಷ ಅಂತ ವೋಟರ್ಸ್ ನೋಡ್ತಿದ್ರೆ ಒಳ್ಳೇದಾಗ್ರಪ್ಪ ಒಳ್ಳೆಯವ್ರ್ ಓಟ್ ಹಾಕ್ರಪ್ಪ ಯಸ್ ಧನ್ಯವಾದ ವೋಟ್ ಹಾಕೋದ್ ಮಿಸ್ ಮಾಡಬೇಡಿ ಇರೋ ಕ್ಯಾಂಡಿಡೇಟ್ ಎಲ್ಲ ಅಯೋಗ್ಯರು ಅನ್ಸ್ರ ನಿಮ್ ಕ್ಷೇತ್ರದಲ್ಲಿ ಆಪ್ಷನ್ ಇದೆ ಈಗ ನೋಟಾ ಇದೆ ఈ ఫిట్ అలా అంత అన్సే అల్ నోట్ హాకీ అసే ఓట్ హాకి మిస్ మడి ధన్యవాదాలు ఇది కర్ణాటక టీవీ వి కన్నడిగర ధ్వని